दूर आगिल्ला ई कोविड 19 नम्म अनुकूल के सरकार कोट्टिदे स्वल्प विनायिति प्रतियोंदक्कू इरबेकु स्वल्प इतिमिति मास्क बळसि दैहिक अंतर कापाडोदन्न मरीबेडि निमगागि निम्म कुटुंबक्कागि नम्म देशक्कागि मनेले इरि रोग मुक्तरागि मनेयल्ले इरि सुरक्षितवागिरि इदु दिग्विजय न्यूस कळकळि डॉक्टर ड्रीम्स विशेष कार्यक्रम के स्वागत नानु सुमा ಕೆಲವರಿಗೆ ಎಂಬಿಬಿಎಸ್ ಮಾಡಬೇಕು ಡಾಕ್ಟರ್ ಓದಬೇಕು ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಕನಸಿರುತ್ತೆ ಆದರೆ ಏನು ಮಾಡೋದು ಕಾಲೇಜಲ್ಲಿ ಸೀಟ್ ಸಿಗಲ್ಲ ಫೀಸ್ ಜಾಸ್ತಿ ಅಷ್ಟು ಪರ್ಸೆಂಟೇಜ್ ಬಂದಿಲ್ಲ ಅಂತ ಹೇಳಿ ಟೆನ್ಷನ್ ಆಗಿರ್ತಾರೆ ಆದರೆ ಡೋಂಟ್ ವರಿ ಯಾಕಂತ ಅಂದರೆ ಡಾಕ್ಟರ್ ಡ್ರೀಮ್ಸ್ ನಿಮ್ಮ ಕನಸನ್ನ ನೆರವೇರಿಸುತ್ತಂತೆ ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತೀನಿ ನನ್ನ ಜೊತೆ ಡಾಕ್ಟರ್ ಡ್ರೀಮ್ಸ್ನ ಡೈರೆಕ್ಟರ್ ಆದಂತಹ ಮುಬಾರಕ್ ಅವರಿದ್ದಾರೆ ಅವರನ್ನ ಮೊದಲಿಗೆ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀವಿ ಸರ್ ಕಾರ್ಯಕ್ರಮಕ್ಕೆ ಸರ್ ಕೆಲವರಿಗೆ ಡ್ರೀಮ್ ಇರುತ್ತೆ ಡಾಕ್ಟರ್ ಮಾಡಬೇಕು ಎಂಬಿಬಿಎಸ್ ಮಾಡಬೇಕು ಅದರಲ್ಲೂ ಫಾರಿನ್ ಅಲ್ಲಿ ಹೋಗಿ ಎಂಬಿಬಿಎಸ್ ಮಾಡಬೇಕು ಅನ್ನೋ ಡ್ರೀಮ್ ಇರುತ್ತೆ ನಿಮ್ಮ ಸಂಸ್ಥೆ ಅದ್ರ ಬಗ್ಗೆ ಮಾತಾಡೋಣ ಮೊದಲಿಗೆ ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ ಸರ್ ಈ ಡಾಕ್ಟರ್ ಡ್ರೀಮ್ ಸಂಸ್ಥೆ ಬಂದು ಸುಮಾರು ವರ್ಷಗಳಿಂದ ನಾವು ಈ ಪ್ರಾಸೆಸ್ ಬಂದು ಕಂಟಿನ್ಯೂ ಆಗಿ ಸಕ್ಸಸ್ ಆಗಿ ಮಾಡ್ಕೊಂಡು ಬರ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಡಾಕ್ಟರ್ ಆಗಬೇಕು ಒಂದು ಅಬ್ರಾಡ್ ಅಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ ಎಜುಕೇಶನ್ ಮಾಡಬೇಕು ಒಳ್ಳೆ ಒಂದು ಪದವಿಯನ್ನ ಪಡ್ಕೋಬೇಕು ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಈವನ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರೂ ಸಹ ಅವರು ಡಾಕ್ಟರ್ ಆಗ್ಬೇಕು ಅಂದ್ಬಿಟ್ಟು ಇವಾಗ ಪ್ರತಿಯೊಬ್ಬರು ಕೂಡ ಡಿಸೈಡ್ ಮಾಡ್ತಿದ್ದಾರೆ ಇದೆಲ್ಲ ಇವಾಗ ಸಿಚುವೇಶನ್ಸ್ ಎಲ್ಲ ನೋಡಿದ್ಮೇಲೆ ಇಟ್ ಇಸ್ ಲೈಕ್ ಡಾಕ್ಟರ್ಸ್ ಇವಾಗ ಗಾಡ್ ಅಂದ್ಬಿಟ್ಟು ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಬಂದು ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಆಗ್ಬೇಕು ಇಂಜಿನಿಯರಿಂಗ್ ಫೀಲ್ಡ್ ಬಿ ಕಾಮು ಬಿ ಬಿ ಎಂ ಹೋಗೋಕ್ಕಿಂತ ಸೊ ಬೆಟರ್ ನಾವು ಬಂದು ಪಿ ಸಿ ಎಂ ಬಿ ತಗೊಂಡಿದ್ರೆ 100% ನಾವು ಎಂ ಬಿ ಬಿ ಎಸ್ ಮಾಡ್ಬೋದಾಗಿತ್ತು ಅಂದ್ಬಿಟ್ಟು ತುಂಬಾನೇ ವಿದ್ಯಾರ್ಥಿಗಳು ಬಂದು ಥಿಂಕ್ ಮಾಡ್ತಿದ್ದಾರೆ ಸೊ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಸ್ ಇಂದ ಕೂಡ ಡಾಕ್ಟರ್ ಡ್ರೀಮ್ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಕರ್ನಾಟಕ ತಮಿಳುನಾಡು ಮತ್ತೆ ಗುಜರಾತ್ ಕೋಟಾ ರಾಜಸ್ಥಾನ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಸ್ ಇಂದ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಸರ್ವಿಸ್ ಅನ್ನ ನಾವು ಕೊಡ್ತಾ ಇದ್ದೀವಿ ಈಗ ಸ್ಟೂಡೆಂಟ್ಗೆ ಅಪ್ ಟು ಕಂಪ್ಲೀಷನ್ ಆಫ್ ಎಂ ಬಿ ಬಿ ಎಸ್ ವರೆಗೂ ನಾವು ಸರ್ವಿಸ್ ಅನ್ನ ಬಂದು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ಈಗ ವಿದೇಶಕ್ಕೆ ಹೋಗಿ ನಾವು ಎಂ ಬಿ ಬಿ ಎಸ್ ಮಾಡಬೇಕು ಅಂತ ಕನಸಿರೋರಿಗೆ ನೀವು ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ ಅಂತ ಈಗ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಆಗ್ಬೇಕು ಅಂದ್ಬಿಟ್ಟು ಒಂದು ಥಿಂಕ್ ಮಾಡಿರ್ತಾರೆ ಇವಾಗ ಅಕಾರ್ಡಿಂಗ್ ಟು ದಿ ಸಿಚುವೇಶನ್ ಇಂಡಿಯಾದಲ್ಲಿ ನೋಡ್ಬೇಕಾದ್ರೆ ಒಂದು ಇಷ್ಟೇ ಒಂದು ಪರ್ಸೆಂಟೇಜ್ ಬರಬೇಕು ಸ್ಟೂಡೆಂಟ್ ಅಕಾರ್ಡಿಂಗ್ ಟು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಒಂದು 50% ಅಬೌ ಸ್ಕೋರ್ ಮಾಡಿರಬೇಕು ಮತ್ತೆ ನೀಟ್ ಎಕ್ಸಾಮ್ ಅಲ್ಲಿ ಬಂದು ಅವರು ಕ್ವಾಲಿಫೈ ಆಗಿರಬೇಕು ನೀಟ್ ಅಲ್ಲಿ ಕೂಡ ಇಷ್ಟೇ ಒಂದು ಕ್ಯಾಟಗರಿಯಲ್ಲಿ ಈ ಒಂದು ಕ್ಯಾಟಗರಿಗೆ ಇಷ್ಟೊಂದು ಮಾರ್ಕ್ಸ್ ತಗೋಬೇಕು ಅಂದ್ಬಿಟ್ಟು ಒಂದು ಪ್ರತಿಯೊಬ್ಬರು ಪ್ರತಿಯೊಂದು ವರ್ಷ ಬಂದು ಅವರು ಅನೌನ್ಸ್ಮೆಂಟ್ ಅನ್ನ ಕೊಡ್ತಾರೆ ಅದು ಪ್ರತಿಯೊಬ್ಬರು ಕೂಡ ಸೀಟ್ ತಗೋಬೇಕಂದ್ರೆ ಅದು ಸಾಧ್ಯ ಇರೋದಿಲ್ಲ ಸೊ ಇದರಲ್ಲಿ ಈಗ ಈ ವರ್ಷನೇ ನೋಡಬೇಕಾದ್ರೆ 17.5 ಲಕ್ಷ ವಿದ್ಯಾರ್ಥಿಗಳು ಬಂದು ನೀಟ್ ಎಕ್ಸಾಮ್ ಅನ್ನ ಅಪಿಯರ್ ಆಗ್ತಿರೋದು ಎಂಟೈರ್ ಇಂಡಿಯಾ ಈಗ ಪ್ಯಾನ್ ಇಂಡಿಯಾದಲ್ಲಿ ಇವಾಗ 18.5 ಲಕ್ಷ ವಿದ್ಯಾರ್ಥಿಗಳು ಈ ಎಕ್ಸಾಮ್ಗೆ ಅಪಿಯರ್ ಆಗ್ತಿದ್ದಾರೆ ಅಂದ್ರೆ ನಮ್ಮ ಹತ್ರ ಇರೋದು ಎಷ್ಟು ಸೀಟ್ಸ್ ಇದೆ ನಾಟ್ ಈವನ್ 5% ಈಗ ಒಂದು 5-7% ನಾವು ಸೀಟ್ ಇಕ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಸೀಟ್ ಬಂದು ಕೊಡಕ್ಕೆ ಸಾಧ್ಯನೇ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕು ಅದು ಕೂಡ ನಮ್ದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ರೆಕಗ್ನೈಸ್ಡ್ ಆಗಿರೋ ಒಂದು ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ಏನಾದರೂ ಎಜುಕೇಶನ್ ಮಾಡ್ಕೋಬೇಕಾದ್ರೆ ಒಂದು ಅಬ್ರಾಡ್ ಅಲ್ಲಿ ಬಂದು ನಮಗೆ ಒಳ್ಳೆ ಅವಕಾಶಗಳಿದೆ ಒಂದು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಸ್ಟೂಡೆಂಟ್ ತುಂಬಾನೇ ಫೀಡ್ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ ಸೊ 100% ಸ್ಟೂಡೆಂಟ್ಗೆ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ನಥಿಂಗ್ ಟು ವರಿ ಅಬ್ರಾಡ್ಗೆ ಹೋಗ್ಬೋದು ಒಂದು ಒಳ್ಳೆ ಎಜುಕೇಶನ್ ಅನ್ನ ನಾವು ಪಡ್ಕೋಬಹುದು ಒಳ್ಳೆ ಒಂದು ಡಿಗ್ರಿಯನ್ನ ತಗೊಂಬೋದು ನಾವಿಲ್ಲಿ ಸರ್ಕಾರಕ್ಕೆ ನಮ್ಮ ಗವರ್ಮೆಂಟ್ ರೆಕಗ್ನೈಸ್ಡ್ ಆಗಿರುವಂತಹ ಹಾಸ್ಪಿಟಲ್ಸ್ ಕೂಡ ನಾವು ಕೆಲಸನ ಮಾಡಬಹುದು ಓಕೆ ಕೆಲವರಿಗೆ ಏನಂತ ಇರುತ್ತೆ ಅಂತ ಅಂದ್ರೆ ಅಬ್ರಾಡ್ಗೆ ಹೋಗ್ಬೇಕು ನಾನು ಇಂಥ ಕಂಟ್ರಿಲೇ ಹೋಗಿ ಓದ್ಬೇಕು ಇಂಥ ಕಾಲೇಜಲ್ಲೇ ಹೋಗಿ ಓದ್ಬೇಕು ಅನ್ನೋದಿರುತ್ತೆ ನಿಮ್ಮ ಇದರಿಂದ ಯಾವ್ಯಾವ ಕಂಟ್ರೀಸ್ಗೆ ಕಳಿಸ್ತೀರಾ ಹೇಗೆ ಈಗ ಡಿಪೆಂಡ್ಸ್ ಆನ್ ದಿ ಸ್ಟೂಡೆಂಟ್ ಪರ್ಸೆಂಟೇಜ್ ಮೇಲೆ ಬಂದು ನಾವು ಸ್ಟೂಡೆಂಟ್ಗೆ ಫಿಲ್ಟರ್ ಮಾಡ್ತೀವಿ ಈಗ ಯಾವ ಕಂಟ್ರಿಗೆ ಎಕ್ಸಾಂಪಲ್ ಈಗ ಬರೋ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ಅಮೆರಿಕಾದಲ್ಲೇ ಮಾಡ್ಬೇಕಂದ್ಬಿಟ್ಟು ಸ್ಟೂಡೆಂಟ್ ಬರ್ತಾರೆ ಇವಾಗ ಅಕಾರ್ಡಿಂಗ್ ಟು ದಿ ಸಿಚುವೇಶನ್ ಕೂಡ ನಾವು ನೋಡ್ಬೇಕಾಗತ್ತೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಗೂಗಲ್ ಅಲ್ಲಿ ಟೈಪ್ ಮಾಡಿ ಒಂದು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಕಾಲೇಜ್ ಬಿಲ್ಡಿಂಗ್ ಎಲ್ಲ ನೋಡ್ಬಿಟ್ಟು ಅದೇ ಕಾಲೇಜ್ ಅಲ್ಲಿ ಅಡ್ಮಿಷನ್ ಮಾಡ್ಬೇಕಂತ ತುಂಬಾ ಸುಮಾರು ವಿದ್ಯಾರ್ಥಿಗಳು ಬರ್ತಾರೆ ಅದರಲ್ಲಿ ನಮ್ಮ ಸಂಸ್ಥೆಯಿಂದ ವಿದ್ಯಾರ್ಥಿಗಳು ಇಷ್ಟು ವರ್ಷದಿಂದ ನಾವು ವಿದ್ಯಾರ್ಥಿಗಳಿಗೆ ಕಳಿಸ್ತಾ ಇದೀವಿ ಈ ಸಿಚುವೇಶನ್ ಅಲ್ಲಿ ಕೂಡ ವಿದ್ಯಾರ್ಥಿಗಳು ಎಲ್ಲಿ ಸೇಫ್ ಆಗಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ
ಎಲ್ಲೊಂದು ಕಡೆ ಅವರು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಯಾವುದೋ ಒಂದು ಯೂನಿವರ್ಸಿಟಿಗೆ ನಾವು ಹೋಗಿ ಎಜುಕೇಶನ್ ಮಾಡ್ತೀವಿ ಅಂದ್ರೆ ನಾಳೆ ದಿವಸ ಜವಾಬ್ದಾರಿ ಕೂಡ ನಮ್ದೇ ಆಗಿರುತ್ತೆ. ಇಷ್ಟು ವರ್ಷಗಳಿಂದ ವಿದ್ಯಾರ್ಥಿಗಳು ನಾವು ಕಳಿಸ್ತಾ ಇದ್ದೀವಿ, ಇವಾಗ ಈ ಒಂದು ಕರೋನಾ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ಒಂದು ತುಂಬಾನೇ ಕನ್ಫ್ಯೂಷನ್ಸ್ ಆಯ್ತು. ಈಗ ಸುಮಾರು ಕಂಟ್ರಿಯಲ್ಲಿ ವಿದ್ಯಾರ್ಥಿಗಳು ಬಂದು ಸೇಫ್ ಆಗಿದ್ದಾರೆ, ಅವ್ನು ಸೇಫೆಸ್ಟ್ ಝೋನ್ ಅಲ್ಲಿ ಇದ್ದಾರೆ ಸ್ಟೂಡೆಂಟ್, ಅವ್ರಿಗೇನೇ ಯಾವುದೇ ರೀತಿ ಒಂದು ಸ್ಮಾಲ್ 1% ಕೂಡ ತೊಂದರೆ ಆಗ್ತಾ ಇಲ್ಲ. ಅಂತಹದಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕಾಲೇಜಿಗೆ ಹೋಗ್ಬೇಕು, ಯಾವ್ಯಾವ ಕಂಟ್ರಿಗೆ ವಿದ್ಯಾರ್ಥಿಗಳು ಹೋಗ್ಬೇಕು, ಅದು ಡಿಪೆಂಡ್ಸ್ ಆನ್ ದಿ ಸ್ಟೂಡೆಂಟ್ ಪರ್ಸೆಂಟೇಜು, ಡಿಪೆಂಡ್ಸ್ ಆನ್ ಅವ್ರ ಬಜೆಟ್ ನೋಡ್ಬಿಟ್ಟು ನಾವು ಸ್ಟೂಡೆಂಟ್ಗೆ ಸಜೆಸ್ಟ್ ಮಾಡ್ತೀವಿ. ಅದರಲ್ಲೂ ಕೂಡ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಅಲ್ಲಿ ಬಂದು ಇಟ್ ಇಸ್ ಲೈಕ್ 5-10% ಬಂದು ಕೊರೋನಾ ಅಟ್ಯಾಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಟ್ ಇಸ್ ಲೈಕ್ ಈಗ 5-10% ಆದರೂ ಕೂಡ ಈಗ ವಿದ್ಯಾರ್ಥಿಗಳಿಗೆ ಅಲ್ಲಿ ಸೇಫ್ ಇದ್ದಾರ, ಅದು ನಮ್ದೇ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಈಗ ಸ್ಟೂಡೆಂಟು ಈಗ ಎಂಟೈರ್ ಒಂದು ರೂರಲ್ ಪ್ಲೇಸಸ್ ಇಂದ ಕೂಡ ಬಂದು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ತಾರೆ, ಏನು ಗೊತ್ತಿರಲ್ಲ ಪಾಪ. ಅಬ್ರಾಡ್ ಅಲ್ಲಿ ಯಾವ ತರ ಆಗುತ್ತೆ ಒಂದು ಮೀಡಿಯಾ ಮುಖಾಂತರ ಅವ್ರಿಗೆ ಏನಾದ್ರು ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಇಂದ ನೋಡ್ತಾರೆ ಯಾವ್ಯಾವ ಕಂಟ್ರಿಯಲ್ಲಿ ಏನ ಸಮಸ್ಯೆ ಆಗ್ತಿದೆ ಅನ್ಬಿಟ್ಟು. ಬಟ್ ಪರ್ಟಿಕ್ಯುಲರ್ ಆಗಿ ನಾವು ವಿಸಿಟ್ ಮಾಡಿ ಯಾವ್ಯಾವ ಕಂಟ್ರಿಯಲ್ಲಿ ಯಾವ ತರ ಈಗ ಸ್ಟೂಡೆಂಟ್ ಸೇಫ್ ಆಗಿದ್ದಾರೆ ಇದೆಲ್ಲ ನೋಡಿ ಬಂದು ನಾವು ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಅನ್ನ ಕೊಡ್ತೀವಿ. ಯಾಕಂದ್ರೆ ನಮ್ಗೆ ಜವಾಬ್ದಾರಿ ಆಗಿರುತ್ತೆ ಅದು. ಯಾಕಂದ್ರೆ ಒಂದು ಡಾಕ್ಟರ್ ಡ್ರೀಮ್ ಸಂಸ್ಥೆಯಿಂದ ಮಿನಿಮಮ್ ನಿಮಗೆ 5-6 ಇಯರ್ ಬಂದು ನಾವು ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಇಟ್ ಇಸ್ ನಾಟ್ ಲೈಕ್ ಜಸ್ಟ್ ಒಂದು ಅಡ್ಮಿಷನ್ ಮಾಡಿದ್ವಿ ಅಲ್ಲಿ ಹೋದ್ಮೇಲೆ ನಿಮ್ ನೀವು ಜವಾಬ್ದಾರಿ ನೀವೇ ತಗೋಬೇಕು, ಇವಾಗ ನೀವೇ ಏನಾದ್ರು ಅರೇಂಜ್ಮೆಂಟ್ ಮಾಡ್ಕೋಬೇಕಾದ್ರೂ ನೀವೇ ಅರೇಂಜ್ಮೆಂಟ್ ಮಾಡ್ಕೊಂಡು ಬರ್ಬೇಕಂತ ನಮ್ದು ಯಾವುದೇ ಆ ರೀತಿ ಸರ್ವಿಸ್ ಇರೋದಿಲ್ಲ. ಅಪ್ ಟು 5 ಇಯರ್ ವರೆಗೂ ಸ್ಟೂಡೆಂಟ್ಗೆ ನಾವು ಪ್ರಿಪ್ರೇಷನ್ ಅನ್ನ ಮಾಡ್ತೀವಿ. ಈಗ ಹಾರ್ಡ್ಲಿ ಇವಾಗ ಲಾಸ್ಟ್ 15 ಡೇಸ್ ಬ್ಯಾಕ್ ತುಂಬಾ ಸ್ಟೂಡೆಂಟ್ ಏರ್ ಲಿಫ್ಟ್ ಮಾಡಿಸಿದ್ವಿ. ಈಗ ಅವರಿಗೆ ಗವರ್ಮೆಂಟ್ ಇಂದ ಗೈಡೆನ್ಸ್ ಮಾಡೋದು ಯಾವ ತರ ಪ್ರಿಪ್ರೇಷನ್ ಮಾಡಬೇಕು. ಪೇರೆಂಟ್ಸ್ ಬಂದು ತುಂಬಾ ಒಂದು ಪ್ಯಾನಿಕ್ ಆಗಿದ್ರು, ಸರ್ ಈ ತರ ಸಿಚುವೇಶನ್ ಇದೆಯಲ್ಲ, ಯಾವ ತರ ನೀವು ಅವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಯಾವ ತರ ಬರಬೇಕು ಸ್ಟೂಡೆಂಟ್, ಇದಕ್ಕೆಲ್ಲ ಬಂದು ಈಗ ಗವರ್ಮೆಂಟ್ ಇಂದ ಏನೇನೆಲ್ಲ ಅವರಿಗೆ ಪ್ರೊಸೀಜರ್ ಮಾಡಬೇಕು ಅದೆಲ್ಲ ಮಾಡಿ ಡಾಕ್ಟರ್ ನಿಮ್ ಸಂಸ್ಥೆಯಿಂದ ನಾವು ಎಲ್ಲ ಪ್ರತಿಯೊಂದು ಸರ್ವಿಸ್ ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ಇವಾಗ ನೀವು ಕೊರೋನಾದ ಬಗ್ಗೆ ಹೇಳ್ತಾ ಇದ್ರೆ ಅವಾಗ ಒಂದು ಕ್ವಶನ್ ಕೇಳ್ಬೇಕು ಅಂತ ಅನ್ಕೊಂಡೆ, ತುಂಬಾ ಜನ ಸ್ಟೂಡೆಂಟ್ಸ್ ಈಗ ಫಾರಿನ್ ಗಳಲ್ಲಿ ಹೋಗಿ ಕೊರೋನಾದಿಂದ ಸಿಕ್ಕಾಕೊಂಡಿದ್ರು, ತುಂಬಾನೇ ನಾವೆಲ್ಲ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲೆಲ್ಲ ನೋಡ್ತಾ ಇದ್ವಿ. ನಿಮ್ಮ ಸ್ಟೂಡೆಂಟ್ಸ್ ಅಲ್ಲೇ ಇದಾರಾ ಅಥವಾ ಈಗ ವಾಪಸ್ ಆಗಿದಾರಾ, ಹೇಗೆ ಸರ್? ಅದು ಡಿಪೆಂಡ್ಸ್ ಆನ್ ಈಗ ಯುರೋಪಿಯನ್ ಕಾಂಟಿನೆಂಟಲ್ ನೋಡಿದ್ರೆ ತುಂಬಾನೇ ಸ್ಟೂಡೆಂಟ್ ಬಂದು ಈಗ ಸಿಚುವೇಶನ್ ತುಂಬಾ ವರ್ಸ್ಟ್ ಆಗಿತ್ತು. ಈಗ ಸಿಚುವೇಶನ್ ಅಲ್ಲಿ ಈಗ ಕೆಲವು ಏಜೆನ್ಸಿನ ಕಳಿಸಿರ್ತಾರೆ, ಈಗ ಅವ್ರು ಯಾವ ತರ ಮ್ಯಾನೇಜ್ ಮಾಡಿದಾರೆ ಅದು ಡಿಪೆಂಡ್ಸ್ ಆನ್ ದಿ ಏಜೆನ್ಸಿ ಮೇಲೆ ಹೋಗುತ್ತೆ ಅದು. ಬಟ್ ದಿ ಸ್ಟೂಡೆಂಟ್ ಈಗ ಎಕ್ಸಾಂಪಲ್ ಚೈನಾ ಇಂದ ಸ್ಟೂಡೆಂಟ್ ಹೋಗಿದ್ರು, ಈಗ ರಜಕ್ಕೆ ಆಲ್ರೆಡಿ ಇಲ್ಲೇ ಇದ್ರು ಅವರು, ರಜಕ್ಕೆ ಇಲ್ಲಿ ಬಂದ ಮೇಲೆ ಏನಾಗಿತ್ತು ಅಂದ್ರೆ ಸ್ಟೂಡೆಂಟ್ ಗೆ ಇದು ಕೊರೋನಾ ವೈರಸ್ ಸ್ಟಾರ್ಟ್ ಆದ್ಮೇಲೆ ಸ್ಟೂಡೆಂಟ್ ಗೆ ಹಾಲಿಡೇಸ್ ಏನಾಯ್ತು ಅಂದ್ರೆ ಅವ್ರು ಎಕ್ಸ್ಟೆಂಡ್ ಮಾಡ್ಬಿಟ್ರು. ಈಗ 99% ಸ್ಟೂಡೆಂಟ್ ವೊಕೇಶನ್ ಗೆ ಇಲ್ಲಿ ಪ್ರತಿ ವರ್ಷ ಬರ್ತಾರೆ. ಈಗ ಸ್ಟೂಡೆಂಟ್ ಅಲ್ಲಿ ನಮಗೆ ಡಿಸೆಂಬರ್ ಜನವರಿವರೆಗೂ ಪಾಸಿಟಿವ್ ಕೇಸಸ್ ಇಂಡಿಯಾದಲ್ಲಿ ಬರಕ್ ಸ್ಟಾರ್ಟ್ ಆಯ್ತು. ಆವಾಗ ವಿದ್ಯಾರ್ಥಿಗಳು ಬಂದು ಚೀನಾ ಇಂದ ಆಗಿರ್ಲಿ ಮತ್ತೆ ಡಿಫ್ರೆಂಟ್ ಪ್ಲೇಸಸ್ ಅಂದ್ರೆ ಈಗ ಸ್ಟೂಡೆಂಟ್ ಆಲ್ರೆಡಿ ರಜೆಕ್ ಇಲ್ಲಿ ಬಂದಿದ್ರು, ಅವಾಗ ಅವರಿಗೆ ಆನ್ಲೈನ್ ಕ್ಲಾಸಸ್ ಬಂದು ಗವರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಅವರೊಂದು ಮ್ಯಾನೇಜ್ಮೆಂಟ್ ಇಂದ ಬಂದು ಗವರ್ಮೆಂಟ್ ಇಂದ ಅವರಿಗೆ ಆನ್ಲೈನ್ ಕ್ಲಾಸಸ್ ಅನ್ನ ರನ್ ಮಾಡ್ತಿದ್ದಾರೆ. ಸ್ಟೂಡೆಂಟ್ ಯಾವುದೇ ರೀತಿ 1 ವರ್ಷ ವೇಸ್ಟ್ ಆಗುವಂತ ಚಾನ್ಸಸ್ ಅಂತೂ ಇರೋದಿಲ್ಲ. ಓಕೆ ಸರ್, ಇವಾಗ ಬ್ಯಾಂಗ್ಳೂರಿಂದ ಮಾತ್ರ ಸ್ಟೂಡೆಂಟ್ಸ್ ಹೋಗ್ಬೇಕು ಅಂತ ನಿಮ್ ಹತ್ರ ಬರಲ್ಲ, ಕರ್ನಾಟಕದ ಮೂಲೆ ಮೂಲೆಗಳಿಂದ ಕೂಡ ಬರ್ತಾರೆ. ಅವ್ರಿಗೆ ಇವಾಗ ಬ್ಯಾಂಗ್ಳೂರಿಗೆ ಬರಕ್ಕೆ ಆಗ್ತಾ ಇರಲ್ಲ, ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಕಡೆ ಏನಾದ್ರೂ ನಿಮ್ ಬ್ರಾಂಚಸ್ ಇದೆಯಾ ಅಥವಾ ನಿಮ್ಮನ್ನ ಇಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೇಕಾ, ಹೇಗೆ? ಅದಕ್ಕೆ ಇಟ್ಸ್ ಎ ವೆರಿ ಗುಡ್ ಕ್ವಶನ್ ಮೇಡಮ್. ಆಕ್ಚುಲಿ ಇವಾಗ ಬೆಂಗಳೂರು ಬರಬೇಕಾದ್ರೆ ತುಂಬಾನೇ ಡಿಫಿಕಲ್ಟಿ, ಯಾಕಂದ್ರೆ ಅವರು ಒಂದು ರೆಡ್ ಝೋನ್ ಇಂದ ಮತ್ತೆ ಇಲ್ಲಿ ಬೆಂಗಳೂರಿಗೆ ಬರಬೇಕಂದ್ರೆ ಒಂದು ಮೋಸ್ಟ್ ಆಫ್ ದಿ ಡಿಸ್ಟ್ರಿಕ್ಟ್ ಬಂದು ಅವ್ರು ಕ್ರಾಸ್ ಮಾಡಂಗಿಲ್ಲ. ಬಟ್ MBBS ಮಾಡಬೇಕು, ಅದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ತಿಳ್ಕೋಬೇಕಾದ್ರೆ ನಮ್ದು ಸ್ಕ್ರಾಲ್ ಆಗ್ತಿರೋ ನಂಬರ್, ಅವ್ರಿಗೆ ಒಂದು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಈ ಟೈಮಿಗೆ ನಾವು ಇಡೀ ಫ್ಯಾಮಿಲಿ ನಾವು ಫ್ರೀ ಆಗಿರ್ತೀವಿ, ಈ ಟೈಮಿಗೆ ನೀವು ವಿಡಿಯೋ ಕಾಲ್ ಮಾಡಿ ನಮ್ಗೆಲ್ಲ ಒಂದು ಎಕ್ಸ್ಪ್ಲೈನ್ ಮಾಡಿ. ಈಗ ಎಕ್ಸ್ಪ್ಲೈನ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ಸ್ ಇಂದ ಯಾವ್ಯಾವ ವಿದ್ಯಾರ್ಥಿಗಳು ಆಲ್ರೆಡಿ ಅಬ್ರಾಡ್ ಅಲ್ಲಿ ಸ್ಟಡಿ ಮಾಡ್ತಿರ್ತಾರೋ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಶೇರ್ ಮಾಡ್ತೀವಿ. ಎಕ್ಸಾಂಪಲ್ ಇವಾಗ ದಾವಣಗೆರೆಯಿಂದ ಯಾರಾದ್ರೂ ಒಂದು ಕಾಲ್ ಮಾಡ್ತಾರೆ, ದಾವಣಗೆರೆಯಿಂದ ಎಷ್ಟು ವಿದ್ಯಾರ್ಥಿಗಳು ನಮ್ದು ಅಬ್ರಾಡ್ ಅಲ್ಲಿ ಆಲ್ರೆಡಿ ಸ್ಟಡಿ ಮಾಡ್ತಿದ್ದಾರೆ, ರಜಕ್ಕೆ ಏನಾದ್ರೂ ಬಂದಿದಾರ, ಅವರು ಯಾವ ತರ ಫೀಲ್ ಮಾಡ್ತಿದ್ರು ಅಬ್ರಾಡ್ ಅಲ್ಲಿ. ಈಗ ಈ ಕೋವಿಡ್ ಬಂದಿರೋದ್ರಿಂದ ಎಂಟೈರ್ ವರ್ಲ್ಡ್ ಅಲ್ಲಿ ಕೂಡ ಒಂದು ಸಮಸ್ಯೆ ನಡೀತಾ ಇದೆ. ಬಟ್ ಆ ಅಬ್ರಾಡ್ ಅಲ್ಲಿ ಹೋಗಿ ಓದ್ತಿರುವಂತ ವಿದ್ಯಾರ್ಥಿಗಳ ಒಂದು ಫೀಡ್ಬ್ಯಾಕ್ ಯಾವ ತರ ಇದೆ ಅವ್ರು ತಿಳ್ಕೊಬೇಕಾದ್ರೆ ಅದೇ ಒಂದು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಇಂದ ಹೋಗಿರೋ ವಿದ್ಯಾರ್ಥಿಗಳ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾವು ಶೇರ್ ಮಾಡಬಹುದು. ಅವ್ರು ಹೋಗಿ ಪರ್ಟಿಕ್ಯುಲರ್ ಅದೇ ಡಿಸ್ಟ್ರಿಕ್ಟ್ ಅಲ್ಲಿ ಹೋಗಿ ಅವ್ರು ಭೇಟಿ ಮಾಡ್ಕೋಬಹುದು, ಪೂರ್ತಿ ಇನ್ಫಾರ್ಮೇಶನ್ ಅವ್ರಿಗೆ ಸಿಗುತ್ತೆ. ಸರ್, ಒಬ್ರು ಕಾಲರ್ ಕರೆ ಮಾಡಿದ್ದಾರೆ, ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಡಾಕ್ಟರ್ ಡ್ರೀಮ್ಸ್ ಇಂದ ಡೈರೆಕ್ಟರ್ ಇದ್ದಾರೆ, ಮಾತಾಡಿ. ಮುಬಾರಕ್. ನಮಸ್ಕಾರ ಮಹೇಶ್ ಅವರೇ. ಓಕೆ, ನಮಸ್ಕಾರ ಸರ್. ಹೇಳಿ ಸರ್. ಹಾ, ಇಲ್ಲಿ ನಾವು ಇಲ್ಲಿ ರಷ್ಯಾಗೆ ಅಡ್ಮಿಷನ್ ಮಾಡ್ಬೇಕಾದ್ರಿ. ಹಾ, ಅದೇನು ಎಕ್ಸಾಮ್ ಅಡ್ವಾನ್ಸ್ ಎಕ್ಸಾಮ್ ತೋತ್ರೆ ಏನ್ರಿ? ಈಗ ಎಲ್ಲಿಂದ ಕರೆ ಮಾಡಿದ್ರ ಸರ್? ಬೆಳಗಾಂ ಡಿಸ್ಟ್ರಿಕ್ಟ್ ರೀ. ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ. ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ ಆಲ್ರೆಡಿ ಈ ವರ್ಷಕ್ಕೂ ಕೂಡ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ PCMB ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಸ್ಟೂಡೆಂಟ್ ಏನಾದ್ರು ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಅಂತ ಏನಾದ್ರು ಕಾನ್ಫಿಡೆಂಟ್ ಇದ್ರೆ, ಅಬೌವ್ 50% ನಮಗ್ ಬರುತ್ತೆ ಅಂತ ಏನಾದ್ರು
ಬಟ್ ಪಿ ಸಿ ಎಂ ಬಿ ಕ್ರಾಸ್ ಮಾಡಿರೋ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಎಕ್ಸಾಮ್ ಏನು ಅಷ್ಟೊಂದು ಟಫ್ ಇರೋದಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಜೂನ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ ಅನೌನ್ಸ್ಮೆಂಟ್ ಕೂಡ ಶಾರ್ಟ್ಲಿ ಆಗ್ಬೋದು. 100% ಏನಾದರೂ 50% ಅಬೌವ್ ಏನಾದರೂ ಬರುತ್ತೆ ಅಂತ ಏನಾದರೂ ಕಾನ್ಫಿಡೆಂಟ್ ಇದ್ರೆ ಸರ್, 100% ನೀವು ಆನ್ಲೈನ್ ಅಡ್ಮಿಷನ್ ಮಾಡ್ಕೋಬಹುದು. ಈಗ ಇನ್ ಬಿಟ್ವೀನ್ ಇವಾಗ ಲಾಕ್ಡೌನ್ ಓಪನ್ ಆದ್ಮೇಲೆ ನಿಮ್ಗೆ ಏನಾದರೂ ಡಿಸ್ಟ್ರಿಕ್ಟ್ ಕ್ರಾಸ್ ಮಾಡೋಂತ ಏನಾದರೂ ಆಪ್ಷನ್ ಸಿಕ್ತಂದ್ರೆ ನೀವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಆಫೀಸ್ಗೆ ಬಂದು ವಿಸಿಟ್ ಮಾಡಿ ಪೂರ್ತಿ ಒಂದು ಮಾಹಿತಿ ನೀವು ತಿಳ್ಕೋಬಹುದು. ಥ್ಯಾಂಕ್ ಯು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಇನ್ನು ಫಾರಿನ್ ಅಲ್ಲಿ ಹೋಗಿ ಓದ್ಬೇಕು, ಎಂ ಬಿ ಬಿ ಎಸ್ ಮಾಡ್ಬೇಕು ಅಂತ ಅಂದ್ರೆ ಕೆಲವರು ಏನಂತ ಅನ್ಕೊಂಡಿರ್ತಾರೆ ಅಂತ ಅಂದ್ರೆ ಇಂಡಿಯಾಕ್ಕಿಂತ ತುಂಬಾನೇ ಖರ್ಚಾಗುತ್ತೆ, ಎಕ್ಸ್ಪೆನ್ಸಿವ್ ಆಗುತ್ತೆ. ಎಷ್ಟಾಗುತ್ತೆ ಸರ್? ಈಗ ನಮ್ ಕಾನ್ಸೆಪ್ಟ್ ಒಂದು ಮೈಂಡ್ಗೆ ಬರೋದೇ ಅಂದ್ರೆ ಫಾರಿನ್ ಅಂದ್ರೆ ದುಡ್ಡು ಜಾಸ್ತಿ ಅಂತಾನೆ ಬರುತ್ತೆ. ಎಷ್ಟೊಂದು ವಾರಕ್ಕೊಂದು ಟ್ರಿಪ್ ಹೋಗಿ ಬಂದ್ರೆ ಮಿನಿಮಮ್ ಲ್ಯಾಕ್ಸ್ ಟುಗೆದರ್ ಪೇಮೆಂಟ್ ಆಗುತ್ತೆ. ಮೆಡಿಕಲ್ ಇವಾಗ ಎಂ ಬಿ ಬಿ ಎಸ್ ಅಬ್ರಾಡ್ ಅಲ್ಲೇ ಮಾಡಬೇಕಾದ್ರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅಂದ್ಬಿಟ್ಟು ಒಂದು ಮೈಂಡಲ್ಲಿ ಒಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಯಾವ ತರ ಈಗ ಮೆಡಿಕಲ್ ಕಾಲೇಜಸ್, ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇರುತ್ತೋ ಇಂಡಿಯಾದಲ್ಲೂ ಕೂಡ ಈಗ ವಿದ್ಯಾರ್ಥಿಗಳ ಎಜುಕೇಶನ್ ಅನ್ನ ಮಾಡ್ತಿರ್ತಾರೆ. ಈಗ ಒಂದು ಒಳ್ಳೆ ಪರ್ಸೆಂಟೇಜ್ ಅನ್ನ ಸ್ಕೋರ್ ಮಾಡಿರ್ತಾರೆ, ನೀಟ್ ಅಲ್ಲಿ ಕೂಡ ಒಳ್ಳೆ ಪರ್ಸೆಂಟೇಜ್ ಬಂದಿರುತ್ತೆ, ಅವ್ರಿಗೆ ಇಂಡಿಯಾದಲ್ಲಿ ಸೀಟ್ ಸಿಕ್ಕದ್ಮೇಲೆ ಒಂದು ಹಾರ್ಡ್ಲಿ ಒಂದು 15-20,000 ರುಪೀಸ್ ಎಕ್ಸ್ಪೆನ್ಸಸ್ ಬರುತ್ತೆ ಈವನ್ ಫಾರ್ ಮೆಡಿಕಲ್ ಇಂಡಿಯಾದಲ್ಲಿ ಫ್ರೀ ಸೀಟ್ ತಗೊಂಡಿದ್ರೆ. ಅದೇ ರೀತಿ ನಮಗೆ ಅಬ್ರಾಡ್ ಅಲ್ಲೂ ಕೂಡ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನಾಮ್ಸ್ ಪ್ರಕಾರ ಅಂದ್ರೆ ಈಗ ಆ ಒಂದು ಪರ್ಟಿಕ್ಯುಲರ್ ಕಂಟ್ರಿಯಲ್ಲಿ ಎಷ್ಟೆಷ್ಟು ಗವರ್ಮೆಂಟ್ ಕಾಲೇಜಸ್ ಇದೆ, ಆ ಒಂದು ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಮಿನಿಮಮ್ ಸ್ಟೂಡೆಂಟ್ ಬಂದು ಪಿ ಸಿ ಎಂ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಲ್ಲಿ ಒಂದು 50% ಅನ್ನ ಅಬೌವ್ ಏನಾದರೂ ಬರುತ್ತೆ ಅಂತ ಏನಾದರೂ ಕಾನ್ಫಿಡೆಂಟ್ ಇದ್ರೆ ಅವ್ರು ಅಡ್ಮಿಷನ್ ಮಾಡ್ಕೋಬಹುದು. ಅದು ಗವರ್ಮೆಂಟ್ ಕಾಲೇಜಸ್ ಇರೋದ್ರಿಂದ ನಮಗೆ ಒಂದು 2,50,000 ಇಂದ ಬಂದು ಎಜುಕೇಶನ್ ಸ್ಟಾರ್ಟ್ ಆಗುತ್ತೆ. ಅದು ರೆಕಗ್ನೈಸ್ಡ್ ಬೈ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಯಾಕಂದ್ರೆ 5 ವರ್ಷ ಆದ್ಮೇಲೆ ಸ್ಟೂಡೆಂಟ್ ಇಲ್ಲಿ ಬಂದು ನಮ್ಮ ಕಂಟ್ರಿಗೆ ಸರ್ವಿಸ್ ಮಾಡಬೇಕಾದ್ರೆ ಆ ಒಂದು ಪರ್ಟಿಕ್ಯುಲರ್ ಡಿಗ್ರಿ ಬಂದು ಗವರ್ಮೆಂಟ್ ಇಂದ ರೆಕಗ್ನೈಸ್ಡ್ ಆಗಿರ್ಬೇಕಾಗುತ್ತೆ. ಸೊ ಗವರ್ಮೆಂಟ್ ಇಂದ ರೆಕಗ್ನೈಸ್ಡ್ ಆಗಿರೋ ಯೂನಿವರ್ಸಿಟೀಸ್ ಬಂದು ನಮಗೆ ಮಿನಿಮಮ್ ಬಜೆಟ್ ಅಂದ್ರೆ ಗವರ್ಮೆಂಟ್ ಕಾಲೇಜಸ್ದು 2.5 ಲಕ್ಷ ಇಂದ ಬಂದು ಕಾಲೇಜ್ ಫೀಸ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಈ ವರ್ಷ ಅಡ್ಮಿಷನ್ ಆಗಿರೋ ಸಂಖ್ಯೆಯಲ್ಲಿ ನೋಡಿದ್ರೆ ಸರ್, 2,50,000 ಕೂಡ ನಮ್ಗೆ ಒಂದೇ ಸತಿ ಕಟ್ಟಕ್ಕಾಗಲ್ಲ ಅಂತ ತುಂಬಾ ಪೇರೆಂಟ್ಸ್ ಬಂದು ಆನ್ಲೈನ್ ಅಲ್ಲಿ ಮಾತಾಡಿದ್ರು. ನಿಯರ್ ಬೈ ಬ್ಯಾಂಗ್ಳೂರಿನ ಇರೋ ಪೇರೆಂಟ್ಸ್ ಕೂಡ ಬಂದು ವಿಸಿಟ್ ಮಾಡಿದ್ರು ಆಫೀಸ್ಗೆ. ಸರ್, ನಮ್ಗೆ 2,50,000 ಅಲ್ಲಿ ಕೂಡ ನೀವು ಏನಾದ್ರೂ 2 ಇನ್ಸ್ಟಾಲ್ಮೆಂಟ್ ಮಾಡ್ಬೋದಾ? ಅದು ಕೂಡ ನಾವು ಅವಕಾಶ ಮಾಡ್ಕೊಡ್ತಾ ಇದೀವಿ. ಯಾಕಂದ್ರೆ ಇವಾಗ ಈ ಪ್ರಾಬ್ಲಮ್ ಇರೋದ್ರಿಂದ ಬಂದು ಸ್ಟೂಡೆಂಟ್ ಗೆ ಒಂದು 2 ಇನ್ಸ್ಟಾಲ್ಮೆಂಟ್ 100% ನೀವು ಗವರ್ಮೆಂಟ್ ಇಂದ ಕೊಡ್ಬೇಕಂದ್ಬಿಟ್ಟು ನಾವು ಕೂಡ ಯೂನಿವರ್ಸಿಟಿ ಇಂದ ಮಾತಾಡ್ತಾ ಇದೀವಿ. ಓಕೆ ಸರ್, ಇನ್ನೊಬ್ರು ಕಾಲರ್ ಇದ್ದಾರೆ ಬ್ಯಾಂಗ್ಳೂರಿಂದ, ಮುರಳೀಧರ್ ಅಂತ. ಮುರಳೀಧರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಇದ್ದಾರೆ, ಮಾತಾಡಿ, ನಿಮ್ಮ ಡೌಟ್ಸ್ ಏನಾದರೂ ಇದ್ರೆ ಕ್ಲಿಯರ್ ಮಾಡ್ತೀನಿ. ಎಂಪಿಐ ಇಂದ ರೆಕಗ್ನೈಸ್ ಆಗಿರುವಂತ ಕಾಲೇಜ್ಗಳ ಲಿಸ್ಟ್ ಸಿಗುತ್ತಾ? 100% ಸರ್, ಅದಕ್ಕೆ ನೀವು ಲಾಗಿನ್ ಮಾಡಬಹುದು. www.mcindia.org ಅಂತ ಲಾಗಿನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಅನೌನ್ಸ್ಮೆಂಟ್ ಅಂತ ಕೊಟ್ಟಿರ್ತಾರೆ ಅವರು. ಆ ಅನೌನ್ಸ್ಮೆಂಟ್ ನೀವು ಲಾಗಿನ್ ಮಾಡಿದ್ರೆ ಸ್ಟಡಿ ಅಬ್ರಾಡ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಆ ಸ್ಟಡಿ ಅಬ್ರಾಡ್ ಆಪ್ಷನ್ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಕಂಟ್ರಿಯಲ್ಲಿ ಯಾವ್ಯಾವ ಯೂನಿವರ್ಸಿಟಿ ಇರುತ್ತೆ ಅದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ರೆಕಗ್ನೈಸ್ಡ್ ಆಗಿರುತ್ತಾ, ಮತ್ತೆ WHO ಇಂದ ರೆಕಗ್ನೈಸ್ಡ್ ಆಗಿರುತ್ತಾ, ಜನರಲ್ ಮೆಡಿಕಲ್ ಕೌನ್ಸಿಲ್ ಇಂದ ರೆಕಗ್ನೈಸ್ಡ್ ಆಗಿರುತ್ತಾ, ಪ್ರತಿಯೊಂದು ಡೀಟೇಲ್ ಅದರಲ್ಲಿ ಗೊತ್ತಾಗುತ್ತೆ. 100% ನಿಮ್ ಬೈ ಚಾನ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಮ್ ಸ್ಕ್ರಾಲ್ ಆಗ್ತಿವಿ ನಂಬರ್ಗೆ ಒಂದ್ಸತಿ ಮಿಸ್ ಕಾಲ್ ಕೊಡಿ, ಅವ್ರು ಕಾಲ್ ಮಾಡಿ ನಿಮ್ಗೆ ಲಿಂಕ್ ಅನ್ನ ಕಳಿಸ್ಕೊಡ್ತಾರೆ, ಅದರಿಂದ ನೀವು ಲಾಗಿನ್ ಮಾಡಿ ನೋಡ್ಕೋಬಹುದು ಸರ್. ಇನ್ನೊಬ್ರು ಕಾಲರ್ ಇದ್ದಾರೆ ಕಲಬುರಗಿಯಿಂದ, ಭಾಗ್ಯಶ್ರೀ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಮಾತಾಡಿ. ಹೇಳಿಮ್ಮ. ಸರ್, ನನ್ ಸೆಕೆಂಡ್ ಪಿ ಯು ಸೈನ್ಸ್, ಪಿ ಸಿ ಎಂ ಬಿ ಕಾಂಬಿನೇಷನ್. ಓಕೆ. ಬಟ್ ನಮ್ಗೆ ಗೊತ್ತಿಲ್ಲ, ನೀಟ್ ಕೋಚಿಂಗ್ ತಗೊಂಡಿಲ್ಲ, ಏನು ತಗೊಂಡಿಲ್ಲ, ನಾವು ರೂರಲ್ ಅಲ್ಲೇ ಇರೋದು. ಓಕೆ. ಬಟ್ ನಮ್ಗ ಅದ್ರ ಬಗ್ಗೆ ನೀಟ್ ಎಕ್ಸಾಮ್ ಬಗ್ಗೆ ಏನು ಇನ್ಫಾರ್ಮೇಶನ್ ಗೊತ್ತಿಲ್ಲ, ಹೇಗ್ ಬರೀಬೇಕು, ಹೇಗಿರುತ್ತೆ, ಒಂದ್ ಕೋಚಿಂಗ್ ತಗೊಂಡಿಲ್ಲ ನಾವು. ಓಕೆ. ಈಗ ನೀವು ಇಂಟರ್ನೆಟ್ ಆಕ್ಸೆಸ್ ಇದೆಯಾ ನಿಮ್ಮ ಪ್ಲೇಸ್ ಅಲ್ಲಿ? ಇವಾಗ ಫೋನ್ ಅಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತೀರಾ ನೀವು? ಹಾ ಸರ್, ಮಾಡ್ತೀವಿ. ಸೊ ನಮ್ಮ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಒಂದ್ಸತಿ ಕಾಲ್ ಮಾಡಿ, ಅವ್ರು ನಿಮಗೆ ಒಂದು ಲಿಂಕ್ ಅನ್ನ ಕಳಿಸ್ಕೊಡ್ತಾರೆ. ನಿಮ್ಗೆ ಇನ್ನ ಒಂದು 70-75 ವರ್ಕಿಂಗ್ ಡೇಸ್ ಇನ್ನ ನಿಮ್ಮ ಹತ್ರ 75 ಡೇಸ್ ಟೈಮ್ ಇದೆ. ಅಟ್ಲೀಸ್ಟ್ ನೀವು ಒಂದು ಎಲಿಜಿಬಲ್ ಆಗುವಂತ ಮಾರ್ಕ್ಸ್, ಅಟ್ಲೀಸ್ಟ್ ನೀವು ಔಟ್ ಆಫ್ 720 ಒಂದು ಅಟ್ಲೀಸ್ಟ್ 130-140 ಮಾರ್ಕ್ಸ್ ವರ್ಗೂ ನೀವು ತಗೊಂಡ್ರೆ 100% ನೀವು ಮೆಡಿಕಲ್ ಅನ್ನ ಮಾಡಬಹುದು. ಅದಕ್ಕೆ ನೀವು ನಮ್ಮ ಕಾಲ್ ಮಾಡಿ ನಮ್ಮ ಆಫೀಸ್ಗೆ ಅವ್ರ ಹತ್ರ ಒಂದು ಲಿಂಕ್ ತಗೊಳ್ಳಿ, ಅವರು ಎನೇಬಲ್ ಸ್ಕಿಲ್ಸ್ ಅಂದ್ಬಿಟ್ಟು ನಿಮಗೆ ಲಿಂಕ್ ಅನ್ನ ಕಳಿಸ್ಕೊಡ್ತಾರೆ. ಆ ಲಿಂಕ್ ಅಲ್ಲಿ ನೀವು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಟೋಟಲ್ ಮಾಹಿತಿ ಸಿಗುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ, ಯಾವ ತರ ನೀವು ಪ್ರಿಪೇರ್ ಮಾಡ್ಕೋಬೇಕು, ಬಯಾಲಜಿ ಎಷ್ಟು ಮಾರ್ಕ್ಸ್ ಇರುತ್ತೆ, ಫಿಸಿಕ್ಸ್ ಎಷ್ಟು ಮಾರ್ಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಎಷ್ಟು ಮಾರ್ಕ್ಸ್ ಇರುತ್ತೆ, ಪ್ರತಿಯೊಂದು ನಿಮಗೆ ಮಾಹಿತಿ ಅದರಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಭಾಗ್ಯಶ್ರೀ ಅವರೇ. ಇನ್ನೊಬ್ರು ಬೆಳಗಾವಿಯಿಂದ ಪ್ರಮೋದ್ ಅಂತ ಕಾಲ್ ಮಾಡಿದ್ದಾರೆ. ಪ್ರಮೋದ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಇದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ಹಲೋ. ನಮಸ್ಕಾರ ಪ್ರಮೋದ್ ಅವರು, ಹೇಳಿ. ಹಾ ನಮಸ್ಕಾರ ಸರ್. ಇವಾಗ ಸಪೋಸ್ ನಮ್ಮ ಮಗಳು ಒಬ್ರು ಪಿ ಯು ಸಿ ಸೆಕೆಂಡ್ ಇಯರ್ ಬರೀತಾ ಇದ್ದಾರೆ, ಅವ್ರದ್ದೊಂದು 85% ಅಬೌವ್ ಆಗ್ಬೋದು, 85-90% ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಈಗ ಏನಪ್ಪಾ ಅಂತಂದ್ರೆ ಅವ್ರಿಗೆ ನಿಯರೆಸ್ಟ್ ಕಂಟ್ರೀಸ್
ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಟು ಎಂ ಬಿ ಬಿ ಎಸ್ ಅಂಡ್ ಈಸಿ ಟು ಟ್ರಾವೆಲ್ ಈಸಿ ಟು ಕಮ್ ಬ್ಯಾಕ್ ಅಂತ ಒಂದು ಮೆಡಿಕಲ್ ಕಾಲೇಜಸ್ ನಿಯರೆಸ್ಟ್ ಕಂಟ್ರೀಸ್ ಅಲ್ಲಿ ಯಾವ್ದಿದೆ ಅಂಡ್ ವಾಟ್ ಮೇ ಬಿ ದ ಅಪ್ರಾಕ್ಸಿಮೇಟ್ ಫೀಸ್ ಫಾರ್ ದಿಸ್ ಟೈಪ್ ಅಂಡ್ ಶಿ ಇಸ್ ಟೇಕಿಂಗ್ ನೀಟ್ ಎಕ್ಸಾಮ್ಸ್ ಆಲ್ಸೋ ಆಫ್ ಕೋರ್ಸ್ ಓಕೆ ಸರ್ ದಟ್ ವಿಲ್ ಬಿ ವೆರಿ ಗುಡ್ ಆಪ್ಷನ್ ಸರ್ ಸಿ ಇನ್ ಬಿಟ್ವೀನ್ ನಿಯರ್ ಬೈ ಇಂಡಿಯಾ ಅಂದ್ರೆ ನಿಯರ್ ಬೈ ಇಂಡಿಯಾ ಅಂದ್ರೆ ಇಟ್ ಇಸ್ ಲೈಕ್ ಏಷ್ಯನ್ ಕಾಂಟಿನೆಂಟ್ ಅಂತ ನೋಡಬೇಕಾಗುತ್ತೆ ಏಷ್ಯನ್ ಕಾಂಟಿನೆಂಟ್ ಇನ್ ದ ಸೆನ್ಸ್ ಯು ಹ್ಯಾವ್ ಟು ಪ್ಲಾನ್ ಫಾರ್ ಇಂಡಿಯಾ ಇಂಡಿಯಾದಲ್ಲಿ ನೋಡಬೇಕು ಇಂಡಿಯಾದಲ್ಲಿ ಬೈ ಚಾನ್ಸ್ ಆಗಿಲ್ಲ ಅಂದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಬಂದು ನೇಪಾಲ್ಗೆ ಹೋಗ್ತಾರೆ ಮತ್ತೆ ಬಾಂಗ್ಲಾದೇಶದಲ್ಲೂ ಕೂಡ ನಮಗೆ ಒಂದು ಟಾಪ್ ರೇಟೆಡ್ ಕಾಲೇಜಸ್ ಇದೆ ಅದ್ರ ನಿಮಗೆ ನಾನು ಫೀಸ್ ಸ್ಟ್ರಕ್ಚರ್ ನಾನು ಕಳಿಸ್ಕೊಡ್ತೀನಿ ಜಸ್ಟ್ ನಮ್ಮ ಸ್ಕ್ರಾಲ್ ಆಗ್ತಾ ನಂಬರ್ ಒಂದ್ಸತಿ ಮಿಸ್ ಕಾಲ್ ಕೊಡಿ ಸರ್ ಅವ್ರು ಕಾಲ್ ಮಾಡಿ ನಿಮಗೆ ಯಾತ್ರ ಪ್ರಿಪೇರ್ ಆಗಬೇಕು ಎಷ್ಟು ಬಜೆಟ್ ಅಲ್ಲಿ ನಿಮಗೆ ಕಾಲೇಜಸ್ ಸಿಗುತ್ತೆ ಪ್ರತಿಯೊಂದು ಮಾಹಿತಿ ಅವ್ರು ಕೊಡ್ತಾರೆ ಮತ್ತೆ ಲಿಸ್ಟ್ ಬಂದು ನೀವು ಕಳಿಸ್ಕೊಡ್ತಾರೆ ಅವರು ಥ್ಯಾಂಕ್ ಯು ಪ್ರಮೋದ್ ಅವರೇ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಸ್ಕಾಲರ್ಶಿಪ್ ಏನಾದ್ರೂ ಇರುತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಆದ್ರೆ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್ ಕೋರಸ್ ಹಾಡ್ತಿದ್ದ ಕಿಶೋರ್ ಚಿತ್ರರಂಗವನ್ನೇ ಆಳಿದ ಹೇಗೆ ಕನ್ನಡದಲ್ಲೂ ಹಾಡಿದ್ರು ಗೊತ್ತಾ ಸಂಗೀತ ಲೋಕದ ದಾದ ಹಾಡು ಆಡ ಆಡು ನೀ ಆಡು ಆಡು ಆಡಿ ನೋಡು ಮದ್ಯದ ನಶಿಗೆ ಸೋಲದವನಿಗಿತ್ತು ಮದುವೆಯಾಗುವ ಚಟ ರೂಪು ತೆರ ಮಸ್ತಾನ ಪ್ಯಾರು ಮೇರಾ ದೀವಾನ ಭೂಲ್ ಕೋಯಿ ಹಮಸೆ ನಾ ಹೋ ಜಾಯೆ ಗಾತಾ ರಹೆ ಮೇರಾ ದಿಲ್ ಸಿನಿಸ್ಟರ್ ಸಂಜೆ 6:27 ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡವಿಟ್ಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನು ಕ್ಷಣಾರ್ಥದಲ್ಲಿ ನೀಡುತ್ತಾರೆ ಅಕ್ಷಯ ಗೋಲ್ಡ್ ಕಂಪನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಜಮಖಂಡಿಯಿಂದ ಶಂಕರ್ ಅಂತ ಇನ್ನೊಬ್ರು ಕಾಲರ್ ಇದ್ದಾರೆ ಶಂಕರ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ಇದ್ದಾರೆ ಮಾತಾಡಿ ಶಂಕರ್ ಅವರೇ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಳಿ ಸರ್ ಈ ಸಲ ನಮ್ಮ ಮಗ ಪಿ ಯು ಸಿ ಇದ್ದಾರೆ ಓಕೆ ರೀ ನಾರಾಯಣ್ ಕಾಲೇಜ್ ಅದಕ್ಕೆ ಅವನು ಈಗ ನೀವು ಯುರೋಪ್ ರಷ್ಯಾ ಫಿಲಿಪೈನ್ಸ್ ಹೇಳಕತ್ತಿರಲ್ಲ ಸರ್ ಇಯರ್ಲಿ ಎಷ್ಟು ಬರ್ತದೆ ಖರ್ಚು ಕೇಳ್ಬೇಕಂತ ಮಾಡಿ ಸರ್ ನಿಮಗೆ ಪ್ರತಿ ವರ್ಷ ಬಜೆಟ್ ಸ್ಟಾರ್ಟ್ ಆಗೋದು 2.5 ಲಕ್ಷದಿಂದ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ರೆಕಗ್ನೈಸ್ಡ್ ಆಗಿರೋ ಯೂನಿವರ್ಸಿಟಿ ಸ್ಟಾರ್ಟ್ ಆಗೋದು 2.5 ಲಕ್ಷ ಪ್ರತಿ ವರ್ಷ ಆಗುತ್ತೆ ನಿಮಗೆ ಕಾಲೇಜ್ ಫೀಸು ಮತ್ತೆ ಹಾಸ್ಟೆಲ್ ಫೀಸ್ ಸೇರಿಸಿ ನಿಮಗೆ 2,20,000 ರೂಪಾಯಿವರೆಗೂ ಆಗುತ್ತೆ ಮತ್ತೆ ಫುಡ್ ಬಂದು ಡಿಪೆಂಡ್ಸ್ ಆನ್ ದಿ ಸ್ಟೂಡೆಂಟ್ ಸರ್ ಅದು ತಿಂಗಳಿಗೆ 6,000 ರೂಪಾಯಿವರೆಗೂ ಫುಡ್ ಇನ್ 3 ಟೈಮ್ ಫುಡ್ ಬೇಕಾದ್ರೆ ರಷ್ಯಾದಲ್ಲಿ ಆಗಿದ್ರು ಇಂಡಿಯನ್ ಮೆಸ್ ನಿಮಗೆ ಮಿನಿಮಮ್ 6,000 to 7,000 ರೂಪೀಸ್ ಬಂದು ಖರ್ಚಾಗುತ್ತೆ ಸರ್ ಥ್ಯಾಂಕ್ ಯು ಶಂಕರ್ ಅವರೇ ಕರೆ ಮಾಡಿದ್ದಕ್ಕೆ ಸರ್ ಇವಾಗ ಏನು ಅಂತಂದ್ರೆ ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗಿದ್ಯಾ ಇನ್ ಕೇಸ್ ಸ್ಟಾರ್ಟ್ ಆಗಿದ್ರೆ ಇವಾಗ ಕರೋನಾ ಇದೆ ಬರ್ಲಿಕ್ಕೆ ಆಗೋದಿಲ್ಲ ಅನ್ನೋರಿಗೆ ನೀವ್ ಏನ್ ಹೇಳ್ತೀರಾ ಹೇಗಿರುತ್ತೆ ಮೇಡಮ್ ನೋಡಿ ಈಗ ಪ್ರತಿಯೊಬ್ಬರು ಕೂಡ ಎಜುಕೇಶನ್ ಮಾಡಬೇಕು ಎಜುಕೇಶನ್ಗೂ ಕೋವಿಡ್ಗೂ ಯಾವುದೇ ರೀತಿ ಬಂದು ಡಿಸ್ಟರ್ಬೆನ್ಸ್ ಇಲ್ಲ ನನ್ನ ಪ್ರಕಾರ ಈಗ ಮೋಸ್ಟ್ ಆಫ್ ದಿ ಮ್ಯಾನೇಜ್ಮೆಂಟ್ಸ್ ಇಂದ ಬಂದು ಆನ್ಲೈನ್ ಕ್ಲಾಸಸ್ ಅನ್ನ ಕೊಡ್ತಿದ್ದಾರೆ ಏನಕ್ಕಂದ್ರೆ ಸ್ಟೂಡೆಂಟ್ ಒಂದೊಂದು ವರ್ಷ ಅಷ್ಟು ಬೇಗ ನಾವು ಸ್ಪಾಯ್ಲ್ ಮಾಡಕ್ ಆಗೋದಿಲ್ಲ ಇಟ್ ಇಸ್ ಒಂದ್ ವರ್ಷ ಇಟ್ ಇಸ್ ಲೈಕ್ ಅ ವ್ಯಾಲ್ಯೂಬಲ್ ಟೈಮ್ ಆಗಿರುತ್ತೆ ಅದೇ ರೀತಿ ಎಜುಕೇಶನ್ಗೂ ಇದು ಕೋವಿಡ್ಗೂ ಬಂದು ನಾವು ಮರ್ಜ್ ಮಾಡಕ್ ಆಗಿಲ್ಲ ಈಗ ಎಕ್ಸಾಂಪಲ್ ಈಗ ಹೇಳ್ಬೇಕಾದ್ರೆ ಸ್ಟೂಡೆಂಟ್ ಎಲ್ಲ ಅಬ್ರಾಡ್ ಫ್ಲೈ ಆಗೋದು ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಮೇಲೇನೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮಗೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಚಾಲು ಆಗೋದು ಇಟ್ಸ್ ಜೂನ್ ಎಂಡ್ ಇಂದ ಜೂನ್ ಎಂಡ್ ಜುಲೈ ಫಸ್ಟ್ ವೀಕ್ ಇಂದ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬಂದು ಸ್ಟಾರ್ಟ್ ಆಗ್ತಿದೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಸೊ ಅದರಿಂದ ಬಂದು ಸ್ಟೂಡೆಂಟ್ಗೆ ಇವಾಗ ಅಡ್ಮಿಷನ್ ಪ್ರೊಸೀಜರ್ಸ್ ಏನಿದೆ ಇವಾಗ ನಾವು ಮಾಡ್ತಾ ಇದೀವಿ ಎಕ್ಸಾಂಪಲ್ ಈಗ ಬೆಂಗಳೂರಲ್ಲಿ ಹತ್ರ ಇರುವಂತ ವಿದ್ಯಾರ್ಥಿಗಳಿಗೆ ನಮ್ಮ ಆಫೀಸ್ ಕೋರ್ಮಂಗ್ಲ ಸೋನಿವಾಲ್ ಸಿಗ್ನಲ್ ಅಲ್ಲಿ ಆಫೀಸ್ ಇದೆ ಈಗ ನಾರ್ತ್ ಮತ್ತೆ ಸೌತ್ ಬ್ಯಾಂಗ್ಳೂರಲ್ಲಿ ಇರೋರು ಕೂಡ 100% ಅವರು ಆಫೀಸಿಗೆ ವಿಸಿಟ್ ಮಾಡಬಹುದು ಆಫೀಸಿಗೆ ವಿಸಿಟ್ ಮಾಡಿದ್ರೆ ಇವಾಗ BMTs ಕೂಡ ಮ್ಯಾಕ್ಸ್ ಟು ಮ್ಯಾಕ್ಸ್ ಓಪನ್ ಆಗುವಂತ ಚಾನ್ಸಸ್ ಇದೆ ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ಆಫೀಸಿಗೆ ಏನಾದ್ರು ವಿಸಿಟ್ ಮಾಡಿ ಅವರು ಮಾಹಿತಿ ತಿಳ್ಕೊಬೇಕಾದ್ರೆ ಇಟ್ ಇಸ್ ಲೈಕ್ ಒಂದು ಆಪ್ಷನ್ ಇದೆ ಅವರಿಗೆ ಈಗ ಔಟ್ಸ್ಕರ್ಟ್ಸ್ ಇಂದ ಬರುವಂತ ಪೇರೆಂಟ್ಸ್ಗೆ ಈಗ ಇನ್ನೊಂದು ಡಿಸ್ಟ್ರಿಕ್ಸ್ ಎಲ್ಲ ನಾವು ಕ್ರಾಸ್ ಮಾಡೋಕ್ಕಾಗಲ್ಲ ಬೆಂಗಳೂರಿಗಂತೂ ಅವ್ರಿಗೆ ಅವಕಾಶ ಇಲ್ಲ ಅಂತ ವಿದ್ಯಾರ್ಥಿಗಳಿಗೆ ಅವ್ರು ಯಾವ ಡಿಸ್ಟ್ರಿಕ್ ಇಂದ ಇದ್ದಾರೋ ಅವ್ರು ನಮ್ಗೆ ಕಾಲ್ ಮಾಡಿ ಹೇಳಿದ್ರೆ ದಾವಣಗೆರೆ ಬೆಳಗಾಂ ಬಿಜಾಪುರ ಈಗ ಗಂಗಾವತಿ ಯಾವುದೇ ಒಂದು ಪ್ಲೇಸ್ ಇಂದ ನಾನು ಒಂದು ಕರೆ ಮಾಡ್ತೀನಿ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸಸ್ ಇಂದ ಯಾವ್ಯಾವ ವಿದ್ಯಾರ್ಥಿಗಳು ಅಬ್ರಾಡ್ಗೆ ಹೋಗಿದ್ದಾರೆ ಅಂತ ನಮ್ಮ ಹತ್ರ ಅವ್ರು ಕೇಳಿದ್ರೆ ನಾವು ಟೋಟಲ್ ಒಂದು ಮಾಹಿತಿ ಕೊಡ್ತೀವಿ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡಿ ನಿಮ್ಮ ಮಕ್ಕಳು ಆಲ್ರೆಡಿ ಅಬ್ರಾಡ್ ಸ್ಟಡಿ ಮಾಡ್ತಿದಾರಲ್ಲ ಯಾವ ತರ ಇದೆ ಸರ್ವಿಸ್ ಯಾವ ತರ ಇತ್ತು ಡಾಕ್ಟರ್ ರಿಮ್ಸ್ದು ಈಗ ನಮ್ಮ ಬಗ್ಗೆ ನಾವೇ ಹೇಳಿದ್ರೆ ಚೆನ್ನಾಗಿರಲ್ಲ ಸೊ ನಾವು ಏನೇನು ಸರ್ವಿಸ್ ಎಲ್ಲ ಕೊಟ್ಟಿದೀವಲ್ಲ ಅವ್ರಿಗೂ ಹೋಗಿ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡಿ ಒಂದು ಟೋಟಲ್ ಇನ್ಫಾರ್ಮೇಶನ್ ತಗೊಂಡ್ರೆ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ ಅಡ್ಮಿಷನ್ ಮಾಡೋಕೆ ಒಂದು ಅವಕಾಶ ಸಿಗುತ್ತೆ ಅವ್ರಿಗೆ ಓಕೆ ಮೈಸೂರಿಂದ ದಿನೇಶ್ ಅಂತ ಒಬ್ರು ಕಾಲ್ ಮಾಡಿದ್ದಾರೆ ದಿನೇಶ್ ಅವರೇ ನಮಸ್ಕಾರ
ನಮಸ್ತೆ ಮೇಡಮ್. ಸರ್ ಇದಾರೆ ಮಾತಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮ್ಗೆ ಈಗ ಫೈವ್ ಇಯರ್ಸ್ ಗೆ ನೀವು MBBS ಹೇಳ್ತಾ ಇದ್ದೀರಾ, ಆಕ್ಚುಲಿ ನಾವು ಮಿಡ್ ಕ್ಲಾಸ್. ಓಕೆ. ಟೋಟಲ್ ಫೈವ್ ಇಯರ್ಸ್ ಗೆ ಏನ್ ಫೀಸ್ ಆಗುತ್ತೆ ಅಂತ ಹೇಳಿದ್ರೆ ಒಂದತ್ತು ಜನ ನೋಡ್ತಿರೋದಕ್ಕೂ ಅನುಕೂಲ ಆಗುತ್ತೆ ಸರ್ ಇದು. ಎಕ್ಸಾಕ್ಟ್ಲಿ ಸರ್. ಈಗ ಮಿನಿಮಮ್ ಬಂದು ಬಜೆಟ್ ನಮಗೆ ಒಂದು 2.5 ಇಂದ ನಿಮಗೆ ಬಜೆಟ್ ಸ್ಟಾರ್ಟ್ ಆಗುತ್ತೆ ಸರ್, ವಿಚ್ ಇಸ್ ರೆಕಗ್ನೈಸ್ಡ್ ಬೈ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಈಗ ಇದ್ದಾರೆ ನಾವು